ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ರಾಗಿಣಿಗೆ ಬಿಗ್ ಶಾಕ್ ಇದು. ಸಾಂತ್ವನ ಕೇಂದ್ರದಲ್ಲಿ ರಾಗಿಣಿ ಕಣ್ಣೀರ್ ಹಾಕಿದ್ದಾರೆ. ಇನ್ನು 5 ದಿನಗಳ ಕಾಲ ಸಿಸಿಬಿ ಕಸ್ಟಡಿಗೆ ಒಪ್ಪಿಸಿದ್ರ ಪರಿಣಾಮವಾಗಿ ಕಣ್ಣೀರ್ ಹಾಕಿದ್ದಾರೆ. ಕೊನೆ ಕ್ಷಣದಲ್ಲಿ ಬದಲಾಗಿದೆ. ರಾಗಿಣಿಯ ವಕೀಲರು ಅವರನ್ನ ಬದಲು ಮಾಡಿಕೊಂಡಿದ್ದಾರೆ. ಅವರ ತಂದೆ ವಕೀಲರನ್ನ ಬದಲಿಸಿ ನಿರ್ಧಾರವನ್ನ ಮಾಡಿದ್ದು. ಹೊಸ ವಕೀಲರನ್ನ ನೇಮಕ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಚಿಂತನೆಯಾಗಿದೆ. ವಕೀಲ ಸುಧಾಕರ್ ಬದಲಿಗೆ ಮುಂಬೈ ವಕೀಲರನ್ನ ನೇಮಕ ಮಾಡೋದಕ್ಕೆ ರಾಗಿಣಿ ಅವರ ತಂದೆ ಚಿಂತನೆಯನ್ನ ಮಾಡಿಕೊಂಡಿದ್ದಾರೆ. ಮುಂದಿನ ಶುಕ್ರವಾರದವರೆಗೂ ಸದ್ಯ ರಾಗಿಣಿಯ ವಿಚಾರಣೆ ಮುಂದುವರಿಯುತ್ತೆ. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ರಿಂದ. ಈ ವಿಚಾರದಲ್ಲಿ ರಾಗಿಣಿ ಜಾಮೀನು ಸಿಗಬಹುದು ಅಂತಲೇ ನಿರೀಕ್ಷೆ ಮಾಡಿದ್ರು ಉಮೇಶ್, ಬಟ್ ಅದು ಆಗ್ಲಿಲ್ಲ. ಕಾರಣ ಅವರ ತಂದೆ ವಕೀಲರನ್ನ ಬದಲು ಮಾಡ್ಕೊಂಡಿದೆ. ಯಾಕಂದ್ರೆ ಅವರ ವಕೀಲರೇ ಹೇಳೋ ಪ್ರಕಾರ ಜಾಮೀನು ಸಿಗ್ತಾ ಇತ್ತು, ಈ ಕ್ಷಣದಲ್ಲಿ ಬದಲಾಗಿದ್ರಿಂದ ಅದು ಕೈ ತಪ್ಪಿ ಹೋಯ್ತು ಅಂತ. ದಿವ್ಯಜ್ಯೋತಿ, ಖಂಡಿತವಾಗೂ ಕೂಡ ಇವತ್ತು ಜಾಮೀನು ಸಿಗೋ ನಿರೀಕ್ಷೆ ನಟಿ ರಾಗಿಣಿಗಿತ್ತು. ಆದರೆ ನಟಿ ರಾಗಿಣಿಯನ್ನು ಕಳೆದ 3 ದಿನಗಳಿಂದಲೂ ಕೂಡ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ. ಅನಾರೋಗ್ಯ ಸಮಸ್ಯೆ ಹೇಳ್ಬಿಟ್ಟು ಪ್ರತಿದಿನ ಕೂಡ ವಿಚಾರಣೆಗೆ ಹಿಂದೇಟಾಗ್ತಿದ್ದುವಂಥದ್ದು, ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡ್ತಾ ಇರಲಿಲ್ಲ. ಪ್ರಾರಂಭದಲ್ಲಿ ಏನು ನಟಿ ರಾಗಿಣಿನ ಸಿಸಿ ಪೊಲೀಸರು ವಶಕ್ಕೆ ಪಡೆದರು. ಅವತ್ತಿಂದ ಕೂಡ ನಟಿ ರಾಗಿಣಿ ತುಂಬ ಆಕ್ಟಿವ್ ಆಗಿ ಇದ್ರು. ಯಾವಾಗ ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿಗೆ 5 ದಿನಗಳ ಕಾಲ ಅಂತೇನು ಗೊತ್ತಾಯಿತು, ಆ ನಂತರದಲ್ಲಿ ನಟಿ ರಾಗಿಣಿ ತೀವ್ರವಾಗಿ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಈಗೇನು ಸಾಂತ್ವನ ಕೇಂದ್ರದಲ್ಲಿದ್ದಾರೆ, ಅಲ್ಲಿಗೆ ತಮ್ಮ ಪೋಷಕರು ಕೂಡ ಬರ್ತಾರೆ, ಅವ್ರನ್ನೂ ಕೂಡ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಮತ್ತೆ ಇವತ್ತು ಜಾಮೀನು ಸಿಗು, ಅನಾರೋಗ್ಯದ ನೆಪ ಮಾಡಿದರೆ ಜಾಮೀನು ಸಿಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರು ನಟಿ ರಾಗಿಣಿ. ಯಾವಾಗ ಮತ್ತೆ 5 ದಿನಗಳ ಕಾಲ ಮತ್ತೇನು ಕಸ್ಟಡಿಗೆ ಅಂತ ಗೊತ್ತಾಯಿತು. ಈಗ ಆ ಸಾಂತ್ವನ ಕೇಂದ್ರದಲ್ಲೇ ಅವರು ಕಣ್ಣೀರು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಮತ್ತೆ ಅವರು ಪೋಷಕರು ಏನಿದ್ರು ಒಂದು ಈ ಬೆಳಗಿನ ಜಾವ ಅಷ್ಟೇ, ಅಂದರೆ ಬೆಳಗ್ಗೆ ತಮ್ಮ ವಕೀಲರು ಏನಿದ್ರು ಅವ್ರನ್ನ ಚೇಂಜ್ ಮಾಡಿ ಈಗ ಮುಂಬೈ ಮೂಲದ ಮತ್ತೊಬ್ಬ ವಕೀಲರಿಗೆ ಕೊಟ್ಟಿರುವಂಥದ್ದು, ಅದು ಎಲ್ಲ ಒಂದು ಕಡೆ ಇವತ್ತು ಬೇಲ್ ಸಿಗೋದಕ್ಕೆ ಹಿನ್ನಡೆ ಆಯಿತು ಅನ್ನೋದೊಂದು ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಇನ್ನೂ 5 ದಿನಗಳ ಕಾಲ ಏನು ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ ನಟಿ ರಾಗಿಣಿ. ಎಲ್ಲ ರೀತಿಯಲ್ಲೂ ಕೂಡ ವಿಚಾರಣೆಗೆ ಸ್ಪಂದಿಸಲೇಬೇಕು. ಇವತ್ತು ಮಧ್ಯಾಹ್ನ ಯಾವಾಗ 5 ದಿನಗಳ ಕಾಲ ಕಸ್ಟಡಿಗೆ ಅಂತ ಗೊತ್ತಾಯಿತು, ಆದ ನಂತರದಲ್ಲಿ ಸಿಸಿಬಿ ಪೊಲೀಸರು ಮತ್ತೆ ವಿಚಾರಣೆಗೆ ಅಂತ ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ನಟಿ ರಾಗಿಣಿ ಸರಿಯಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಮೌನವಾಗಿದ್ರು, ಭಾವುಕರಾಗಿದ್ರು ಅಂತ ಅಧಿಕಾರಿಗಳು ಹೇಳುವಂಥದ್ದು. ಹಾಗಾಗಿ ಅಧಿಕಾರಿಗಳು ಕೂಡ ನೀವು ಯಾವುದೇ ನೆಪ ಹೊಡೆದ್ರು ಕೂಡ ವಿಚಾರಣೆಗೆ ಹಾಜರಾಗಲೇಬೇಕು, ಅಥವಾ ವಿಚಾರಣೆಯಲ್ಲಿ ಏನು ನಾವು ಪ್ರಶ್ನೆ ಏನು ಕೇಳ್ತೀವಿ ಅದಕ್ಕೆ ಸೂಕ್ತ ಉತ್ತರ ಕೊಡಲೇಬೇಕು. ವಿಚಾರಣೆಯಿಂದ ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಎಷ್ಟು ಪೋಸ್ಟ್ಪೋನ್ ಮಾಡಿದಷ್ಟು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಅಧಿಕಾರಿಗಳು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ರಾಗಿಣಿ ಇವತ್ತು ಕೂಡ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸಿಲ್ಲ. ಆ ಕಾರಣಕ್ಕೆ ಕೇವಲ 1 ಗಂಟೆಗಳ ಕಾಲ ಅಷ್ಟೇ ವಿಚಾರಣೆ ಮಾಡಿ ಸಿಸಿಬಿ ಅಧಿಕಾರಿಗಳು ವಾಪಸ್ ಆಗಿರುವಂಥದ್ದು. ದಿವ್ಯಜ್ಯೋತಿ, ಈಗ ಅವರ ಹೊಸ ವಕೀಲರು ನೇಮಕ ಆಗ್ತಾರೆ, ಹೊಸದಾಗಿ ಜಾಮೀನಿಗೆ ಅರ್ಜಿಯನ್ನ ಹಾಕಬಹುದು, ಆದ್ರೆ ಕಸ್ಟಡಿಯಲ್ಲಿರೋ ಈ ಹೊತ್ತಲ್ಲಿ ಅವರಿಗೆ ಜಾಮೀನು ಸಿಗುತ್ತಾ? ಹಾಗಿದ್ರೆ ದಿವ್ಯಜ್ಯೋತಿ, ಈಗೇನು 5 ದಿನಗಳ ಕಾಲ ಕಸ್ಟಡಿ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ. 5 ದಿನಗಳ ಕಾಲ ಯಾವುದೇ ರೀತಿಯ ಬೇಲ್ಗೂ ಕೂಡ ಅವಕಾಶ ಇರೋದಿಲ್ಲ. ಪೊಲೀಸ್ ಕಸ್ಟಡಿ ಮುಗಿದ ನಂತರದಲ್ಲೇ ಅಷ್ಟೇ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸ್ಕೋಬೇಕು. ಒಂದು ವೇಳೆಯಲ್ಲಿ ಈಗಲೇ ಸಲ್ಲಿಸಿದ್ರು ಕೂಡ ಅದನ್ನು ಪೆಂಡಿಂಗಲ್ಲಿ ಇಡ್ತಾರೆ. 5 ದಿನಗಳೇನು ನೆಕ್ಸ್ಟ್ ಶುಕ್ರವಾರ ತನಕ ಏನು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ಆ ಶುಕ್ರವಾರ ಮುಗಿದ ನಂತರದಲ್ಲೇ ಅಷ್ಟೇ ಅದು ಅರ್ಜಿ ವಿಚಾರಣೆ ಮುಂದೆ ಕೋರ್ಟ್ ಮುಂದೆ ಬರುವಂಥದ್ದು. ಹಾಗಾಗಿ 5 ದಿನಗಳ ಕಾಲ ಯಾವುದೇ ಲಾಯರ್ ಬಂದರೂ ಕೂಡ ಈಗ ಬೇಲ್ ಸಿಗೋ ಸಾಧ್ಯತೆ ತೀರಾ ಕಡಿಮೆ. ಅದು ಅವನ ಅಪ್ಲಿಕೇಶನ್ ಕೂಡ ಹಾಕೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ನಟಿ ರಾಗಿಣಿ 5 ದಿನಗಳ ಕಾಲ ಸಿಸಿಬಿ ಪೊಲೀಸರ ವಿಚಾರಣೆಯಲ್ಲಿ ಮಾತಾಡಲೇಬೇಕಾಗುತ್ತೆ. ಈ ಡ್ರಗ್ಸ್ ಡೀಲ್ ಸಂಬಂಧಪಟ್ಟಾಗಿ ಸಿಸಿಬಿ ಪೊಲೀಸರ ಎಲ್ಲ ತನಿಖೆ ಏನಿದೆ ಆ ತನಿಖೆಗೆ ಸೂಕ್ತವಾಗಿ ಸ್ಪಂದಿಸಲೇಬೇಕಾಗುತ್ತೆ. ಸ್ಪಂದಿಸಿಲ್ಲ ಅಂದರೆ ಮತ್ತೆ ನಟಿ ರಾಗಿಣಿ ಸಂಕಷ್ಟಕ್ಕೆ ಸಿಲ್ಕೋತಾರೆ. ಹಾಗಾಗಿ ಈ ಸಂಬಂಧಪಟ್ಟಾಗೆ ಕೂಡ ಅಧಿಕಾರಿಗಳು ಕೂಡ ಏನೆಲ್ಲ ಸಮಸ್ಯೆ ಆಗುತ್ತೆ, ನೀವು ವಿಚಾರಣೆಗೆ ಸ್ಪಂದಿಸಿಲ್ಲ ಅನ್ನೋದನ್ನು ಈಗಾಗಲೇ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಆ ಸಂಬಂಧಪಟ್ಟಾಗೆ ಏನು ಜಾಯಿಂಟ್ ಸಿಪಿಎಂ ಸಂದೀಪ್ ಪಾಟೀಲ್ ಇದ್ದಾರೆ, ಅವ್ರ ಹತ್ರ ಈಗಾಗಲೇ ಸಿಸಿಬಿ ಕಚೇರಿಯಲ್ಲಿ ಸಭೆ ಕೂಡ ಮಾಡ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲ್ಲ ಏನೆಲ್ಲ ನಟಿ ರಾಗಿಣಿ ವಿಚಾರಗಳು ಹಂಚ್ಕೊಂಡ್ರು, ಮುಂದೆ ಎಲ್ಲ ಯಾವ ರೀತಿ ಪ್ರಶ್ನೆ ಮುಂದೂಡಬೇಕು ನಾಳೆಯಿಂದ ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.